ಪೊಲೀಸರು ದಾಳಿ ಮಾಡಿದ್ದಾರೆ ಅವತ್ತು ಇವರಿಗೆ ಚಾಕು ಇರತಾಗಿತ್ತಲ್ಲ ಅವರಿಗೂ ಎಸ್ಡಿಪಿಐ ನವರಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಚಾಕು ಇರತದ ಆರೋಪಿಗಳ ಮನೆ ಮೇಲೆ ಮತ್ತು ಎಸ್ಡಿಪಿಐ ಕಚೇರಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಶಿವಮೊಗ್ಗದ ಎಸ್ಡಿಪಿಐ ಕಚೇರಿಯ ಮೇಲೆ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ದಾರೆ ಶಿವಮೊಗ್ಗದ ಅಮೀರ್ ಅಹಮದ್ ವೃತ್ತದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಹಾಕೋ ವಿಚಾರ ಸಂಬಂಧ ಗಲಾಟೆ ನಡೆದು ಪ್ರೇಮ್ ಸಿಂಗ್ ಗೆ ದುಷ್ಕರ್ಮಿಗಳು ಚಾಕು ಹಾಕಿದ್ರಲ್ಲ ಆ ಪ್ರಕರಣ ಸಂಬಂಧ ಆರೋಪಿಗಳಾದ ತನ್ವೀರ್ ನದೀಮ್ ರೆಹಮಾನ್ ಹಾಗೂ ಜಬೀವುಲ್ಲಾ ಮನೆ ಮೇಲೆ ಸರ್ಚ್ ವಾರೆಂಟ್ ಅನ್ನು ಪಡೆದು ಪೊಲೀಸರು ದಾಳಿ ಮಾಡಿದ್ದಾರೆ ಜೊತೆಗೆ ಎಸ್ಡಿಪಿಐ ಸಂಘಟನೆ ಜೊತೆ ಸಂಪರ್ಕದ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಬೈಪಾಸ್ ರಸ್ತೆಯಲ್ಲಿರುವ ಎಸ್ಡಿಪಿಐ ಕಚೇರಿ ಮೇಲೆ ಕೂಡ ದಾಳಿ ಮಾಡಿದ್ದಾರೆ ಅನೇಕ ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಂಬೋಣ ಶಶಿಧರ್ ಪರ್ಟಿಕ್ಯುಲರ್ ಆಗಿ ಎಸ್ಡಿಪಿಐ ಕಚೇರಿ ಮೇಲೆ ದಾಳಿ ಮಾಡಿದಾಗ ಪೊಲೀಸರಿಗೆ ಏನೇನು ಮಾಹಿತಿ ಸಿಕ್ಕಿದೆ ಖಂಡಿತವಾಗಿಯೂ ಅರವಿಂದ್ ಏನು ಶಿವಮೊಗ್ಗದಲ್ಲಿ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವರ್ಕರ್ ಫ್ಲೆಕ್ಸ್ ವಿಚಾರ ಕಟ್ಟಕ್ಕೆ ಇದೇ ತಿಂಗಳ ಆಗಸ್ಟ್ 15ರಂದು ಗಲಾಟೆ ನಡೆದಿತ್ತು ಈ ವೇಳೆ ಪ್ರೇಮ್ ಸಿಂಗ್ ಎಂಬ ಯುವಕನ ಮೇಲೆ ಕೂಡ ಚಾಕು ಇರತ ನಡೆದಿತ್ತು ಈ ಚಾಕು ಇರತಕ್ಕೆ ಒಳಗಾದಂತ ಪ್ರೇಮ್ ಸಿಂಗ್ ಏನ್ ಚಾಕು ಇರದಿದ್ರು ಈ ನಾಲ್ವರು ಆರೋಪಿಗಳಿಗೆ ಎಸ್ಡಿಪಿ ಮತ್ತೆ ಪಿಎಫ್ಐ ಇತರೆ ಸಂಘಟನೆಗಳ ಜೊತೆ ನಂಟಿದೆ ಅನ್ನೋ ಒಂದು ಆರೋಪ ಕೇಳ್ಬಂದಿತ್ತು ಹೀಗಾಗಿ ಪೊಲೀಸರು ಆತ ಆರೋಪಿಗಳ ಮನೆಗಳ ಮೇಲೆ ಸರ್ಚ್ ಮಾಡೋದಕ್ಕೆ ಸರ್ಚ್ ವಾರೆಂಟ್ ಕೂಡ ನ್ಯಾಯಾಲಯದಿಂದ ಪಡೆದಿದ್ರು ಈ ಹಿನ್ನೆಲೆಯಲ್ಲಿ ಆರೋಪಿತರ ಮನೆಗಳ ಮೇಲೆ ಕೂಡ ನಿನ್ನೆ ಪೊಲೀಸರು ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ ಜೊತೆಗೆ ಅವರಿಗೆ ಪಿಎಫ್ಐ ಮತ್ತೆ ಎಸ್ಡಿಪಿಐ ಜೊತೆ ಸಂಬಂಧ ಇತ್ತು ಸಂಪರ್ಕ ಇತ್ತು ಅನ್ನೋ ಒಂದು ಆರೋಪ ಕೇಳ್ಬಂದ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಬೈಪಾಸ್ ರಸ್ತೆಯಲ್ಲಿರುವಂತ ಎಸ್ಡಿಪಿಐ ಕಚೇರಿ ಮೇಲೆ ಕೂಡ ಪೊಲೀಸರು ದಾಳಿ ನಡೆಸಿದ್ರು ಈ ವೇಳೆ ಕೆಲವು ದಾಖಲೆಗಳು ಲಭ್ಯವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅರವಿಂದ್ ಓಕೆ ಥ್ಯಾಂಕ್ ಯು ಶಶಿಧರ್ ತಮ್ಮ ಎಲ್ಲಾ ಮಾಹಿತಿಗೆ ಧನ್ಯವಾದ